ಮಾತೃಭಾಷಾ ದಿವಸದ ಶುಭ ಸಂದರ್ಭದಲ್ಲಿ ಮಾತೃಭಾಷೆಯ ಮಹತ್ವದ ಕುರಿತು ಒಂದಷ್ಟು ವಿಷಯಗಳನ್ನು ಮೆಲುಕು ಹಾಕೋಣ. ಈ ಭಾಷೆಯೇ ಒಂದು ಅದ್ಭುತವಾದಂತಹ ಸಂಗತಿ. ಭಾಷೆ ಇಲ್ಲದೇ ಇದ್ರೆ ಎಲ್ಲವೂ ಅಂಧಕಾರಮಯವೇ ಆಗುತ್ತೆ ಅನ್ನೋದನ್ನ ಸಂಸ್ಕೃತದ ಒಂದು ಮಾತು ಹೇಳುತ್ತೆ. ಇದಂ ಅಂಧಂ ತಮಃ ಕೃತ್ಸ್ನಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹ್ವಯಂ ಜ್ಯೋತಿಹಿ ಆ ಸಂಸಾರಂ ನದೀಪ್ಯತೆ. ಶಬ್ದಾಹ್ವಯ ಎನ್ನುವಂತಹ ಶಬ್ದ ಎನ್ನುವಂತಹ ಪ್ರಕಾಶ ಇಲ್ಲದೇ ಇದ್ರೆ ಜಗತ್ತೇ ಅಂಧಕಾರಮಯವಾಗತ್ತೆ ಅಂತ. ಇಲ್ಲಿ ಶಬ್ದ ಎನ್ನುವ ಜ್ಯೋತಿ ಅಂದ್ರೆ ಶಬ್ದ ಅಂದ್ರೆ ಭಾಷೆ. ಭಾಷೆ ಎನ್ನುವ ಬೆಳಕು ಇಲ್ಲ ಅಂತಾದ್ರೆ ಮನುಷ್ಯ ಏನೇ ಮಾಡಲಿ, ಎಷ್ಟೇ ಸಾಧನೆಯನ್ನು ಮಾಡಲಿ, ಅದು ಜಗತ್ತೇ ಅಂಧಕಾರಮಯವಾಗಿರುತ್ತೆ ಅನ್ನುವುದು ಈ ಮಾತಿನ ಅರ್ಥ. ಇನ್ನೊಂದು ಅರ್ಥದಲ್ಲಿ, ಇನ್ನೊಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಮನುಷ್ಯ ಯಾವ ಸಾಧನೆಯನ್ನೂ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಏನೂ ಆಗ್ತಾ ಇರಲಿಲ್ಲ, ಜಗತ್ತೇ ಕತ್ತಲೆಯಿಂದ ಕೂಡಿಕೊಂಡು ಇರ್ತಿತ್ತು ಭಾಷೆ ಎನ್ನುವುದು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ. ಹಾಗಿರುವಾಗ ಭಾಷೆ ಎನ್ನುವುದು ಎಷ್ಟು ಮಹತ್ವಪೂರ್ಣವಾದ್ದು ಅನ್ನುವುದು ಈ ಒಂದು ಸಣ್ಣ ಸೂಕ್ತಿಯಿಂದ ಗೊತ್ತಾಗುವಂತಹ ವಿಚಾರ. ಮನುಷ್ಯರಿಗೆಲ್ಲರಿಗೂ ವ್ಯವಹಾರಕ್ಕೆ, ಸಂವಹನಕ್ಕೆ ಅನಿವಾರ್ಯವಾಗಿ ಇದು ಭಾಷೆ ಬೇಕಾಗತ್ತೆ. ಆ ಭಾಷೆಯನ್ನ ಮಾತೃಭಾಷೆ, ವ್ಯಾವಹಾರಿಕ ಭಾಷೆ ಅಂತೆಲ್ಲ ನಾವು ವಿಂಗಡಿಸ್ತಾ ಹೋಗಬಹುದು. ಕೆಲವರು ತಮ್ಮ ಮಾತೃಭಾಷೆಯಲ್ಲಿಯೇ ವ್ಯವಹಾರವನ್ನು ಮಾಡ್ತಾರೆ, ತಮ್ಮ ಜೀವನವನ್ನು ಸಾಗಿಸ್ತಾರೆ. ಕೆಲವರಿಗೆ ಮಾತೃಭಾಷೆ ಬೇರೆ ಆಗಿರುತ್ತೆ, ಅವರ ವ್ಯವಹಾರಕ್ಕೆ ಮತ್ತು ಅವರ ಉದ್ಯೋಗಕ್ಕೆ, ಅವರ ಜೀವನಕ್ಕೆ ಇನ್ನೊಂದು ಭಾಷೆ ಬೇಕಾಗತ್ತೆ. ಭಾರತಕ್ಕೆ ಸೀಮಿತವಾಗಿ ನಾವು ನೋಡುವುದಾದ್ರೆ ಭಾರತದಲ್ಲಿ ಮುಖ್ಯವಾಗಿ ಅನೇಕ ಭಾಷೆಗಳು, ಸುಮಾರು 3000ಕ್ಕೂ ಹೆಚ್ಚು ಭಾಷೆಗಳು ಪ್ರಚಲಿತದಲ್ಲಿವೆ. ಜನರು ಆಯಾ ಭಾಷೆಗಳಲ್ಲಿ ಮಾತನಾಡುವವರು ನಮಗೆ ಸಿಗ್ತಾರೆ. ಇಲ್ಲಿ ಈ ರೀತಿಯ ಎಲ್ಲ ಬದುಕಿನ ವ್ಯವಹಾರಗಳನ್ನು ನಿರ್ವಹಿಸಲಿಕ್ಕೆ ಭಾಷೆ ಬೇಕು ಅಂತಾದ್ರೆ ಅಲ್ಲಿ ಮಾತೃಭಾಷೆಯ ಸ್ಥಾನ ಏನು, ಅದರ ಮಹತ್ವ ಏನು ಅನ್ನುವುದನ್ನ ಸ್ವಲ್ಪ ನೋಡೋಣ. ಮಾತೃಭಾಷೆ ನಮ್ಮ ಅಂತರಂಗದ ಭಾಷೆ, ನಮ್ಮ ಹೃದಯದ ಭಾಷೆ. ಇದು ಪೀಳಿಗೆಯಿಂದ ಪೀಳಿಗೆ ಹರಿದುಕೊಂಡು ಬಂದಂತಹ ತಂತು, ಭಾಷಾ ತಂತು ಅಂತ ಇದನ್ನ ಕರೆಯಬಹುದು. ಬೇರೆ ವ್ಯಾವಹಾರಿಕ ಭಾಷೆಗಳಿಗಿಂತ ಅಥವಾ ಬೇರೆಯೊಬ್ಬನ ಮಾತೃಭಾಷೆಯನ್ನ ನಾವು ವ್ಯವಹಾರಕ್ಕೆ ಬಳಸಿಕೊಂಡಾಗ ನಮ್ಮಲ್ಲಿರುವ ಆ ಭಾಷೆಗಿಂತಲೂ ನಮ್ಮ ಮಾತೃಭಾಷೆ ಎನ್ನುವುದು ಮಹತ್ವವನ್ನು ಪಡೆಯುತ್ತದೆ. ಯಾವ ದೃಷ್ಟಿಯಿಂದ, ಆ ಭಾಷೆಯಲ್ಲಿ ಒಂದು ವಿಶೇಷವಾದಂತಹ ಸಂಸ್ಕೃತಿ ಅಳವಡಿಸಿಕೊಂಡಿ, ಸಂಸ್ಕೃತಿ ಅಡಕವಾಗಿರುತ್ತೆ. ಆ ಭಾಷೆಯಲ್ಲಿ ನಮ್ಮ ಬದುಕಿನ ಒಂದಷ್ಟು ರಹಸ್ಯಗಳು ಅಡಕವಾಗಿರುತ್ತೆ. ನಮ್ಮ ಭಾವ ಸ್ವಭಾವಗಳು ಕೂಡ ನಮ್ಮ ಮಾತೃಭಾಷೆಯಿಂದ ನಿರೂಪಿತವಾಗತ್ತೆ ಅನ್ನುವುದನ್ನ ಭಾಷಾ ವಿಜ್ಞಾನಿಗಳು ತಿಳಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಮಾತೃಭಾಷೆ ಅನ್ನುವುದು ಪ್ರತಿಯೊಬ್ಬನಿಗೂ ಅತ್ಯಂತ ಮಹತ್ವಪೂರ್ಣವಾದ ಸ್ಥಾನವನ್ನ ನೀಡುವಂತಹದ್ದಾಗಿದೆ. ಹಾಗಾಗಿ ಮಾತೃಭಾಷೆಯನ್ನು ನಾವು ಗೌರವಿಸಬೇಕಾಗತ್ತೆ. ನಮ್ಮ ದುಡಿಮೆಗೆ, ನಮ್ಮ ಬದುಕಿಗೆ ಕೆಲವೊಮ್ಮೆ ಮಾತೃಭಾಷೆ ಅನ್ನುವುದು ಕಾರಣವಾಗಿರ್ಲಿಕ್ಕಿಲ್ಲ, ಆದರೆ ಮಾತೃಭಾಷೆಯನ್ನು ಕಡೆಗಣಿಸಬಾರದು. ಕೆಲವರು ಮಾತೃಭಾಷೆಯನ್ನು ಕಡೆಗಣಿಸುವುದನ್ನು ನಾವು ನೋಡ್ತೇವೆ. ತುಂಬಾ ದೊಡ್ಡ ಹುದ್ದೆಗೆ ಹೋಗಿರುವಂತವರು, ಅವರ ಬದುಕಿಗೆ ಇಂಗ್ಲಿಷ್ ಭಾಷೆಯೋ ಮತ್ತೊಂದು ಭಾಷೆಯೋ ಸಾಕಾಗ್ತದೆ. ಅವರು ಮನೆಯಲ್ಲಿಯೂ ತಮ್ಮ ಮಾತೃಭಾಷೆಯನ್ನ ಆಡೋದಿಲ್ಲ, ಅವರು ಮಕ್ಕಳಿಗೂ ಮಾತೃಭಾಷೆಯ ಪರಿಚಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಅವರ ಪರಂಪರಾಗತವಾಗಿ ಬಂದಂತಹ ಒಂದು ಕೌಟುಂಬಿಕ ಶ್ರೀಮಂತಿಕೆ, ಭಾಷಾ ಮೂಲಕವಾಗಿ ಬರುವಂತಹ ಕೌಟುಂಬಿಕ ಶ್ರೀಮಂತಿಕೆ ಅನ್ನುವುದು ಮುಂದಿನ ಜನಾಂಗಕ್ಕೆ, ಅವರ ಕುಟುಂಬದ ಮುಂದಿನ ಜನಾಂಗಕ್ಕೆ ಪರಿಚಯವೇ ಆಗದೇ ಇರುವಂತಹ ಒಂದು ಅಪಾಯ ಇದೆ. ಹೀಗೆ ಪ್ರತಿಯೊಬ್ಬನು ಬೇರೆ ಭಾಷೆಯನ್ನೇ ಅವಲಂಬಿಸಿಕೊಂಡು ತಮ್ಮ ಬದುಕನ್ನ ನಿರ್ವಹಿಸ್ತಾ ಹೋದ್ರೆ ಒಂದು ದಿವಸ ಮಾತೃಭಾಷೆ ಅನ್ನುವುದೇ, ಅವರೆಲ್ಲ ಆ ಜನಾಂಗ ಆಡುವಂತಹ ಮಾತೃಭಾಷೆ ಅನ್ನುವುದೇ ಇಲ್ಲದೆ ಹೋದಂತಹ ಪರಿಸ್ಥಿತಿ ನಿರ್ಮಾಣವಾಗತ್ತೆ. ಇದು ದೊಡ್ಡ ಅಪಾಯ. ಹೀಗಾಗಬಾರದು ಅನ್ನುವ ನೆಲೆಯಲ್ಲಿಯೇ ಮಾತೃಭಾಷಾ ದಿವಸ ಅನ್ನುವುದನ್ನ ಸರ್ಕಾರ ಆಚರಣೆ ಮಾಡುತ್ತೆ. ಈ ಸಂದರ್ಭದಲ್ಲಿ ಮಾತೃಭಾಷೆಯ ಮಹತ್ವದ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಮಾತೃಭಾಷೆಯ ಬಗ್ಗೆ ಗೌರವವನ್ನು ಕೊಡಬೇಕು, ಅದರ ರಕ್ಷಣೆ ಬಗ್ಗೆ ನಮ್ಮ ಪ್ರಯತ್ನ ಸಾಗಬೇಕು ಅನ್ನುವ ನೆಲೆಯಲ್ಲಿಯೇ ಈ ರೀತಿಯ
ಚಿಂತನೆಗಳು ಮೆಲುಕು ಹಾಕುವಂತಹ ಕಾರ್ಯಕ್ರಮಗಳು ನಡೆಯಬೇಕಾಗಿದೆ. ನಾವು ಕರ್ನಾಟಕಕ್ಕೆ ಸೀಮಿತವಾಗಿ ವಿಚಾರವನ್ನು ಮಾಡುವುದಾದರೆ ಕನ್ನಡ ಎನ್ನುವ ಒಂದೇ ಭಾಷೆ, ಒಂದೊಂದು ಪ್ರಾಂತದಲ್ಲಿ ಒಂದೊಂದು ರೀತಿ ಕನ್ನಡವನ್ನು ಆಡ್ತಾರೆ. ಕುಂದಾಪುರದ ಕನ್ನಡ ಬೇರೆ, ಉತ್ತರ ಕನ್ನಡದ ಕನ್ನಡ ಬೇರೆ, ಉತ್ತರ ಕರ್ನಾಟಕದ ಕನ್ನಡ ಬೇರೆ, ಹಾಗೆ ಮೈಸೂರಿನ ಕನ್ನಡ ಬೇರೆ, ಇನ್ನು ಕೆಲವು ಜನಾಂಗದವರು ಹವ್ಯಕ ಈ ಕನ್ನಡವೇ ಬೇರೆ. ಹೀಗೆ ಕನ್ನಡ ಎನ್ನುವ ಒಂದು ಭಾಷೆಯಲ್ಲಿಯೇ ಇಷ್ಟೊಂದು ವೈವಿಧ್ಯ. ಇನ್ನು ಕರ್ನಾಟಕದಲ್ಲಿ ಇರುವಂತಹ ವ್ಯಕ್ತಿಗಳು, ಬೇರೆ ಬೇರೆ ಪ್ರಾಂತದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಒಂದೊಂದು ಮಾತೃಭಾಷೆ ಇದೆ. ತುಳು, ಕೊರವ, ಕೊಂಕಣಿ, ಹೀಗೆ ಬೇರೆ ಬೇರೆ ಮಾತೃಭಾಷೆಗಳು. ಈ ಎಲ್ಲಾ ಮಾತೃಭಾಷೆಗಳನ್ನು ನಾವು ಒಂದು ಅಧ್ಯಯನದ ದೃಷ್ಟಿಯಿಂದ ನೋಡಿದಾಗ ಒಂದೊಂದು ಮಾತೃಭಾಷಿಗರಲ್ಲಿಯೂ ಒಂದೊಂದು ವಿಶಿಷ್ಟತೆಯನ್ನು ಕಾಣ್ತೇವೆ. ಆ ಭಾಷಾ ಮೂಲಕವಾದ ವೈಶಿಷ್ಟ್ಯ ಅದು, ಅದು ರಕ್ಷಿತವಾಗಬೇಕು, ಅದು ಮುಂದಿನ ಜನಾಂಗಕ್ಕೆ ಸಿಗಬೇಕು. ಹಾಗಿರುವಾಗ ನಾವೆಲ್ಲರೂ ನಮ್ಮ ನಮ್ಮ ಮಾತೃಭಾಷೆಗಳ ಬಗ್ಗೆ ಆಧಾರವನ್ನು ಇಟ್ಟುಕೊಳ್ಬೇಕು. ನಾವು ಬೇರೆ ಏನು ಮಾಡಬೇಕಾಗಿಲ್ಲ, ನಮ್ಮ ನಮ್ಮ ಮಾತೃಭಾಷೆಯನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು, ನಮ್ಮವರೊಂದಿಗೆ ನಮ್ಮ ಮಾತೃಭಾಷೆಯಲ್ಲಿಯೇ ವ್ಯವಹರಿಸಬೇಕು. ಇಷ್ಟಾದರೂ ಒಂದಷ್ಟು ಮಟ್ಟಕ್ಕೆ ಮಾತೃಭಾಷೆಯ ರಕ್ಷಣೆ, ವ್ಯಕ್ತಿಗತವಾಗಿ ಮಾತೃಭಾಷೆಯ ರಕ್ಷಣೆಯಾಗುತ್ತೆ.